ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಮಿರರ್ಗೆ ಸ್ವಾಗತ ನಾನು ಯೂನುಸ್ ಲಾಕ್ಡೌನ್ ಘೋಷಣೆ ಆಗಿದ್ದಾಗಿನಿಂದ ಬಡವರಿಗೆ ಸರ್ಕಾರದಿಂದ ಪ್ಯಾಕೇಜ್ಗಳನ್ನು ನಿರೀಕ್ಷೆ ಮಾಡಲಾಗಿತ್ತು ಇದೀಗ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು 1250 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಒಂದನ್ನು ಘೋಷಣೆ ಮಾಡಿದ್ದಾರೆ ಈ ಪ್ಯಾಕೇಜ್ನಲ್ಲಿ ಯಾರ್ಯಾರಿಗೆ ಏನೇನು ಸಿಗಲಿದೆ ಅಂತ ನೋಡೋಣ ಇಲ್ಲಿ ಪ್ರಮುಖವಾದ ಅಂಶಗಳನ್ನು ಮಾತ್ರ ನಾನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ ಎಸ್ ಮೊದಲಿಗೆ ಈಗಾಗಲೇ ನೀವು ನೋಡಿರ್ತೀರಿ ಹೂ ಬೆಳೆಗಾರರಿಗೆ ಪ್ರತಿ ಹೆಕ್ಟೇರ್ ಹೂ ಬೆಳೆ ಹಾನಿಗೆ 10,000 ರೂಪಾಯಿಗಳನ್ನು ಘೋಷಣೆ ಮಾಡಲಾಗಿದೆ ಇನ್ನು ಹಣ್ಣು ತರಕಾರಿ ಬೆಳೆ ನಷ್ಟಕ್ಕೆ ಗರಿಷ್ಠ 1 ಹೆಕ್ಟೇರ್ಗೆ 10,000 ಪರಿಹಾರವನ್ನು ನೀಡಲಾಗುತ್ತೆ ಆಟೋ ರಿಕ್ಷಾ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ ತಲಾ 3,000 ರೂಪಾಯಿಗಳನ್ನು ನೀಡೋದಾಗಿ ರಾಜ್ಯ ಸರ್ಕಾರ ಘೋಷಣೆಯನ್ನು ಮಾಡಿದೆ ಇದು ಯಾರು ರಿಜಿಸ್ಟರ್ ಮಾಡಿಸಿರ್ತಾರೋ ಅವರಿಗೆ ಮತ್ತು ಯಾರ ಹತ್ತಿರ ಪರವಾನಗಿ ಅಂದರೆ ಲೈಸೆನ್ಸ್ ಇದೆಯೋ ಅವರು ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಇನ್ನು ಕಟ್ಟಡ ಕಾರ್ಮಿಕರು ಸಹ 3,000 ಕಟ್ಟಡ ಕಾರ್ಮಿಕರಿಗೂ ಸಹ 3,000 ರೂಪಾಯಿಗಳನ್ನು ಘೋಷಣೆ ಮಾಡಲಾಗಿದೆ ಕಟ್ಟಡ ಕಾರ್ಮಿಕರು ಅಂದರೆ ಯಾರ್ಯಾರು ಗಾರೆ ಕೆಲಸದವರು ಪೇಂಟ್ ಕೆಲಸದವರು ವೈರಿಂಗ್ ಮಾಡೋರು ಟೈಲ್ಸ್ ಕೆಲಸ ಮಾಡೋರು ಮರ ಕೆಲಸ ಸೇರಿದಂತೆ ಇನ್ನೂ ಅನೇಕ ರೀತಿಯ ಕೆಲಸಗಳನ್ನ ಮಾಡೋರು ಕಟ್ಟಡ ಕಾರ್ಮಿಕರು ಅಂತ ಅನ್ನಿಸ್ಕೋತಾರೆ ಅವರೆಲ್ಲ ಈ ಒಂದು ಸೌಲಭ್ಯವನ್ನು ಪಡ್ಕೋಬಹುದು ಇದಕ್ಕೊಂದು ಕಂಡೀಷನ್ ಇದೆ ಅದೇನಪ್ಪ ಅಂದರೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿಯನ್ನು ಮಾಡಿಸ್ಕೊಂಡಿರಬೇಕು ನೋಂದಣಿ ಯಾರು ಮಾಡಿಸಿರ್ತಾರೋ ಅವ್ರಿಗೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಫಲಾನುಭವಿ ಹತ್ರ ಆ ಒಂದು ಕಾರ್ಡ್ ಇರಬೇಕು ಇನ್ನು ನೆಕ್ಸ್ಟ್ ಅಸಂಘಟಿತ ಕಾರ್ಮಿಕರಿಗೆ ತಲಾ 2,000 ರೂಪಾಯಿಗಳನ್ನು ಘೋಷಣೆ ಮಾಡಲಾಗಿದೆ ಅಸಂಘಟಿತ ಕಾರ್ಮಿಕರು ಅಂದರೆ ಯಾರು ಕ್ಷೌರಿಕರು ಹಗ್ಸರು ದರ್ಜಿಗಳು ಅಂದರೆ ಟೈಲರ್ಗಳು ಹಮಾಲಿಗಳು ಚಿಂದಿಯಾಯವರು ಕುಂಬಾರರು ಬಟ್ಟಿ ಕಾರ್ಮಿಕರು ಅಕ್ಕಸಾಲಿಗರು ಮೆಕ್ಯಾನಿಕ್ಗಳು ಕಮ್ಮಾರರು ಗೃಹ ಕಾರ್ಮಿಕರು ಮತ್ತು ಚಮ್ಮಾರರು ಇವರೆಲ್ಲ ಈ ಒಂದು ಸೌಲಭ್ಯವನ್ನು ಪಡ್ಕೋಬಹುದು ಇನ್ನು ರಸ್ತೆ ಬದಿಯ ವ್ಯಾಪಾರಸ್ಥರಿಗೂ ಸಹ ತಲಾ 2,000 ರೂಪಾಯಿಗಳನ್ನು ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ ಇದರ ಫಲ ಯಾರಿಗೆ ಸಿಗುತ್ತೆ ಅಂತ ಹೇಳೋದಾದರೆ ಯಾರು ಆತ್ಮನಿರ್ಭರ್ ನಿಧಿಯಲ್ಲಿ ನೋಂದಣಿ ಮಾಡಿಸ್ಕೊಂಡಿರ್ತಾರೋ ಅವ್ರಿಗೆ ಈ ಒಂದು ಸೌಲಭ್ಯ ಸಿಗುತ್ತೆ ನೆಕ್ಸ್ಟ್ ಯಾರಂದರೆ ಈ ಕಲಾವಿದರು ಮತ್ತು ಕಲಾ ತಂಡಗಳು ಇವರಿಗೆ ತಲಾ 3,000 ರೂಪಾಯಿಗಳನ್ನು ಲಾಕ್ಡೌನ್ ಪ್ಯಾಕೇಜ್ನಲ್ಲಿ ಘೋಷಣೆ ಮಾಡಲಾಗಿದೆ ಇನ್ನು ಮುಖ್ಯವಾಗಿ ಈ ಸಾಲದ ಕಂತುಗಳ ಬಗ್ಗೆ ಹೇಳೋದಾದರೆ ರೈತ ಮತ್ತು ಸ್ವಸಹಾಯ ಸಂಘಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮತ್ತು ಭೂ ಅಭಿವೃದ್ಧಿ ಬ್ಯಾಂಕ್ಗಳಿಂದ ಪಡೆದುಕೊಂಡಿರುವಂತಹ ಸಣ್ಣ ಮಧ್ಯಮ ಮತ್ತು ದೀರ್ಘಾವಧಿಯ ಸಾಲಗಳ ಮರುಪಾವತಿಯನ್ನು ದಿನಾಂಕ 1 ಮೇ ಇಂದ 31 ಜುಲೈವರೆಗೆ ವಿಸ್ತರಣೆ ಮಾಡಲಾಗಿದೆ ಇಲ್ಲಿ ಬೇರೆ ಯಾವುದೇ ಬ್ಯಾಂಕ್ ಸಾಲಗಳು ಅಥವಾ ಫೈನಾನ್ಸ್ ಸಾಲಗಳ ಬಗ್ಗೆ ಉಲ್ಲೇಖ ಮಾಡಿಲ್ಲ ಇದಿಷ್ಟು ರಾಜ್ಯ ಸರ್ಕಾರ ಇಂದು ಘೋಷಣೆ ಮಾಡಿರುವಂತಹ ಲಾಕ್ಡೌನ್ ಪ್ಯಾಕೇಜ್ನಲ್ಲಿರೋ ಮಾಹಿತಿ ಸ್ನೇಹಿತರೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮೂಲಕ ನಮಗೆ ಕೇಳಿ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಧನ್ಯವಾದಗಳು